ಗೌರಿ ಲಂಕೇಶ್ ಕೊಂದವರು ಹಿಂದೂ ಮೂಲಭೂತವಾದಿಗಳು ಅಂತ ಗೊತ್ತಾದ ಮೇಲೆ ಬಿಜೆಪಿಯವರಿಗೆ ಬಾಯಿ ಬಿದ್ದು ಹೋಗಿದೆ ಅಂತ ಕವಿತಾ ಲಂಕೇಶ್ ಹರಿಹಾಯ್ದಿದ್ದಾರೆ. ಯಾವ ಪಾರ್ಟಿ ಮಾತಾಡೋದಕ್ಕಿಂತ ಇವರು ಯಾರು ನಮ್ಮಕ್ಕ ಹಿಂದುತ್ವ ಅಗೇನ್ಸ್ಟ್ ಹಿಂದೂಯಿಸಮ್ ಅಗೇನ್ಸ್ಟ್ ಅಲ್ಲ, ಹಿಂದುತ್ವ ವಿರುದ್ಧ ಮಾತಾಡ್ತಿದ್ಲು, ಅದಕ್ಕೋಸ್ಕರ ಬಲಿಯಾಗಿದ್ದಾಳೆ. ಅದನ್ನು ಸಪೋರ್ಟ್ ಮಾಡ್ತಾ ಇರೋ ಸುಮಾರು ಜನ ಇದ್ದಾರೆ. ಇವಾಗ ಸನಾತನ ಸಂಸ್ಥೆ ಅಂತ ಇರ್ತಾರೆ, ಅದೆಲ್ಲ ನಾವು ಒಂದೊಂದು ನೇಮ್ ಹೇಳೋದಕ್ಕಿಂತನೂ ಆ್ಯಕ್ಚುಲಿ ಸನಾತನ ಸಂಸ್ಥೆಯಲ್ಲಿ ಆರ್ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಎಲ್ಲರೂ ಒಂದು ಹಿಂದುತ್ವ ಅಂತ ಮೂಡಿಸ್ತಾ ಇರ್ತವೆ. ಥ್ರೂ ಔಟ್ ಇಂಡಿಯಾ ಭಾರತಕ್ಕೇ ಹಿಂದೂ ನೇಷನ್ ಆಗಬೇಕು ಅಂತಾರೆ. ಅದು ಭಾಳ ನಮ್ಮ ಸೆಕ್ಯುಲರಿಸಮ್ ಅಗೇನ್ಸ್ಟ್ ಆಗುತ್ತೆ, ಅದು ಕಾನ್ಸ್ಟಿಟ್ಯೂಷನ್ ಅಗೇನ್ಸ್ಟ್ ಆಗುತ್ತೆ. ಹೀಗಿದ್ದಾಗ ಒಂದು ಮಾತಾಡಬೇಕು, ಎಲ್ಲರೂ ಮಾತಾಡಬೇಕು. ಯಾಕಂದರೆ ಮೊನ್ನೆ ಒಂದು ಬೇರೆಯವ್ರು ಸ್ಟೇಟ್ಮೆಂಟ್ ಮಾಡಿದ್ದು ಆರ್ ಎಸ್ ಎಸ್ ಇಲ್ಲ ನಾವು ವಿರೋಧಿಸಿದ್ವಿ ಅಂತ. ಬಟ್ ಸೆಕ್ಯುಲರ್ ಪೀಪಲ್ ವಿರೋಧಿಸಷ್ಟು ಯಾರೂ ಮಾಡಿಲ್ಲ ಆ್ಯಕ್ಚುಲಿ ಈ ಹತ್ಯೆ ಬಗ್ಗೆ, ನಮ್ಮ ಅಕ್ಕನ ಹತ್ಯೆ ಬಗ್ಗೆ. ಆಮೇಲೆ ಒಂದು ಇನ್ನೂ ಒಂದಿಷ್ಟು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನನಗೆ ಅದು ಒಂದು ಭಾಳ ಖುಷಿ ಕೊಟ್ಟಿರೋದು ಎಸ್ ಐ ಟಿ ಅವ್ರು ಬಿ ಕೆ ಸಿಂಗ್ ನೇತೃತ್ವದಲ್ಲಿ ತುಂಬ ಒಂದು ಈತ ದಬೋಲ್ಕರ್ ಆಗಲಿ, ಪನ್ಸಾರೆಯವರಾಗಲಿ, ಇವರು ಕಲಬುರ್ಗಿಯವ್ರದ್ದಾಗಲಿ ಏನೂ ಆಗಿರಲಿಲ್ಲ, ಕೇಸು ಡೆಡ್ ಎಂಡ್ ಬಂದ್ಬಿಟ್ಟಿತ್ತು ಆಲ್ಮೋಸ್ಟು. ಇದರಿಂದ ಸುಮಾರು ಕ್ಲೂಸ್ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಸೊ ನನಗೆ ಎಲ್ಲೋ ಒಂದು ಇಷ್ಟು ಜನ ಹಿಡಿದಾಕಿದ್ದಾರೆ, ಬಟ್ ಇನ್ನೂ ಮಾಸ್ಟರ್ ಮೈಂಡ್ ಸಿಕ್ಕಿಲ್ಲ. ಮಾಸ್ಟರ್ ಮೈಂಡ್ ಸಿಕ್ಕರೆ ಇನ್ನೂ ನಮಗೆ ಪಕ್ಕ ಆಗುತ್ತೆ. ಯಾಕಂದರೆ ಇವರೆಲ್ಲನೂ ಎಲ್ಲಿ ಶ್ರೀರಾಮ ಸೇನೆ ಅಂತ ಒಬ್ಬರು ಅಂತಾರೆ, ಒಬ್ಬರು ಹಿಂದೂ ಜಾಗೃತಿ ಆ ಥರ ಬರೀ ಆ ಥರದ್ದೇ ಸ್ಮಾಲ್ ಸ್ಮಾಲ್ ಆರ್ಗನೈಸೇಷನ್ ಮಾಡಿಕೊಂಡು ದೊಡ್ಡವರು ಎಸ್ಕೇಪ್ ಆಗಬಾರ್ದು, ಸಣ್ಣವ್ರು ಮಾತ್ರ ಇದು ವಿಕ್ಟಿಮ್ ಆಗಿ ಒಳಗಡೆ ಬಂದುಬಿಟ್ಟು ಅರೆಸ್ಟ್ ಆಗ್ಬಿಟ್ಟು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ದೊಡ್ಡವರು ಅವ್ರ ಹಿಂದೆ ಕೈವಾಡ ಯಾರಿದೆಯೋ ಅವ್ರದ್ದು ಖಂಡಿತ ಅರೆಸ್ಟ್ ಆಗಬೇಕು. ಸದ್ಯದಲ್ಲೇ ಆಗುತ್ತೆ ಅಂತಾರೆ, ನೋಡೋಣ ಏನು ಮಾಡ್ತಾರೆ. ಇಲ್ಲ ಎಸ್ ಐ ಟಿಗೆ ಅವನು ಒಂದು ಕಡೆ ಹೊಗಳಿದ್ದ, ಚೆನ್ನಾಗಿ ಮಾಡ್ತಾರೆ ಅಂತ ಅವನಿಗೂ ಆತಂಕ ಇತ್ತೇನೋ, ಆಗಲ್ಲ ಅಂತ ಸಿ ಬಿ ಐಗೆ ಹೋಗಲಿ ಅಂತ. ಬಟ್ ನಾನು ಬಿಕಾಸ್ ನಾನು ವಾರ ವಾರ ಸಿ ಬಿ ಐ ಎಸ್ ಐ ಟಿಯವ್ರನ್ನ ಮೀಟ್ ಮಾಡ್ತಾ ಇದ್ದೆ, ವಿ ಕೆ ಸಿಂಗ್ ಅವ್ರನ್ನ ಅವ್ರ ಟೀಮ್ ಆಗಲಿ ವಾರ ವಾರ ಮೀಟ್ ಮಾಡಿ ಏನಾಗ್ತಾ ಇದೆ ಅಂತ ನೋಡ್ಕೊತಾ ಇದ್ದೆ. ಆವಾಗ ಮೊದಲಿಂದ ನಮ್ಮ ಅಕ್ಕ ಹೋಗಿ ಹತ್ತದಿಂದ ಯಾವ ದಾರಿಲಿ ಹೋಗ್ತಾರೆ ನಾನು ಕರೆಕ್ಟ್ ದಾರಿ ಅನ್ಸ್ತು. ಯಾಕಂದರೆ ಅವ್ರು ಯಾವುದೇ ಒಂದು ಕಮ್ಯುನಲ್ ಆಗಿಲ್ಲ, ಅವರು ಅನ್ಬಯಸ್ ಆಗಿದ್ದಾರೆ. ಆಮೇಲೆ ಪೊಲಿಟಿಕಲ್ ಆಗಲಿ